ಸೇರಿದ್ದೇನೋ ನಿಜ, ಇದೇನ ಆಶ್ಚರ್ಯ. ಗಾಢ ಅಂಧಕಾರದಿಂದ ಕೂಡಿರಬೇಕಾಗಿದ್ದ ಈ ಕದಂಬ ಕಾಂತಾರ ಇಂದು ಶತಕೋಟಿ ಭಾಸ್ಕರರ ಪ್ರಭೆಯಂತೆ ಪ್ರಜ್ವಲಿಸುತ್ತಿದೆಯಲ್ಲ. ತರುಲತೆಗಳು ಹೊಸ ಹೊಸ ಹೂಗಳಿಂದ ಬಗೆ ಬಗೆಯ ಪುಷ್ಪಗಳಿಂದ ಶೋಭಿಸುತ್ತಿವೆಯಲ್ಲ. ಈ ಕಡೆ ನೋಡುತ್ತಿದ್ದೇನೆ, ಇದೇನ ಅಚ್ಚರಿ. ಏನು ಒಂದಕ್ಕೊಂದು ವೈರಭಾವದಿಂದ ಇರಬೇಕಾದ ಖಗ ಮೃಗಗಳು ವೈರವನ್ನು ಮರೆತು ಸ್ನೇಹ ಭಾವನೆಯಿಂದ ಅನ್ಯೋನ್ಯತೆಯಿಂದ ಜೀವಿಸುತ್ತಿವೆಯಲ್ಲ. ಹಾಗಾದರೆ ಇಂಥ ಮಹತ್ತರವಾದ ಪರಿವರ್ತನೆ ಹೇಗಾಯಿತು? ಇಷ್ಟೊಂದು ದೊಡ್ಡ ಪರಿವರ್ತನೆ ಆಯಿತು ಎಂತಾದರೆ ಇಲ್ಲಿ ಅದೇನೋ ವಿಶೇಷವಾದ ಶಕ್ತಿ ಆವಿರ್ಭವಿಸಿರಬೇಕು ಅಥವಾ ಆಗಮನವಾಗಿರಬೇಕು. ಅದನ್ನೇ ಹುಡುಕುತ್ತಾ ಮುಂದೆ ಬರುತ್ತಿದ್ದೇನೆ. ಇದೇನು ಇಲ್ಲೊಂದು ಪ್ರದೇಶ ದಿವ್ಯವಾದ ಪ್ರಕಾಶದಿಂದ ಬೆಳ್ಳಂಗ್ ಬೆಳಗ್ಗೆ ಬೆಳಗುತ್ತಿದೆಯಲ್ಲ. ಇವಳೇ ಇರಬೇಕು ಅಂಬರದಿಂದ ಕೆಳಗೆ ಬಂದ ಉಯ್ಯಾಲೆ. ಈ ಉಯ್ಯಾಲೆಯ ಮೇಲೆ ಕುಳಿತು ಸಂಗೀತವನ್ನು ಹಾಡುತ್ತಿರುವ ಸುಂದರವಾದ ಬಾಲೆ, ಆಹಾ, ಇದೆಂತ ವಿಚಿತ್ರ ಲೀಲೆ. ಹಾಗಾದ್ರೆ ಈ ಎಲ್ಲ ಪರಿವರ್ತನೆಗಳಿಗೆ ಕಾರಣ ಇವಳೇ ಇರಬೇಕು. ಆದರೆ ಇವಳು ಮಾನಿನಿಯೇ ಅಲ್ವೇ? ಖಂಡಿತವಾಗಿಯೂ ಅಲ್ಲ. ಮೃದು ಮಧುರ ಸುಮಧುರ ಪ್ರಸನ್ನವದನೆಯಾಗಿ ರಾರಾಜಿಸುತ್ತಿರುವ ಈಕೆ ಮಂಗಳ ಸ್ವರೂಪಿಯಾಗಿ ನನಗೆ ಕಾಣುತ್ತಿದ್ದಾಳೆ. ಹಾಗಾದರೆ ಮನ್ಮಥನ ಬಾಣಕ್ಕೆ ಸಿಲುಕಿ ನಮ್ಮ ಒಡೆಯ ಕೆಟ್ಟನೆ ಒಡೆಯನಿಂದ ತಪ್ಪಾಯಿತೆ? ಇಂಥ ಮಂಗಳ ಸ್ವರೂಪಿ ನಮ್ಮೊಡೆಯನಿಗೆ ಸಿಕ್ಕುವಳೇ? ಸಿಕ್ಕುವಳೇ ದಾನವಗೆ, ಸಿಕ್ಕುವಳೇ ದಾನವಗೆ, ಸಿಕ್ಕಲು ದಕ್ಕುವಳೇ ಧಕ್ಕುವಳೆ. ತ್ರಿಜಗವನು ತನ್ನಯ ಕುಕ್ಕಿಯೊಳಗಿರಿಸುತ್ತ ನಿತ್ಯದಿ ಸಲಗುತ್ತಿವ
ಮಾತೆ ತ್ರಿಜಗವನೋತನಯ ಕೋಕ್ಷಿಯೊಳಗಿರಿದುತ ಮಕ್ಕಳಾಟಿಕೆಯಾಯ್ತು ಮಕ್ಕಳಾಟಿಕೆಯಾಯ್ತು ನಮ್ಮದು ರಕಸಾನ್ವಯ ಅಳಿ ತಿಂದಿಗೆ ರಕಸಾನ್ವಯ ಅಳಿ ತಿಂದಿಗೆ ಮಾತೇನೋ ಒಡೆಯನಾಜ್ಞೆಯು ನಮಗೆ ಮಾನ್ಯವಲ ಮಿಕ್ಕ ಮಾತೇನೋ ಒಡೆಯನಾಜ್ಞೆ ಯಮಗೆ ಮಾನ್ಯವಲ್ಲ ಸಿಕ್ಕುವಳೆ ದಾನವಗೆ ಒಬ್ಬಳು ಸಾಮಾನ್ಯ ತರುಣಿ ಎಂದು ಅಲ್ಲ ಅಬರ ನಾರಿ ಎಂದು ಬಯಸಿ ಭಾವಿಸಿ ನಮ್ಮೊಡೆಯ ಕರೆತರಲು ಹೇಳಿದ್ದಿರಬೇಕು. ಆದರೆ ಇವಳು ಅಬಲ ನಾರಿಯೇ? ಸಾಮಾನ್ಯಳೇ? ಖಂಡಿತವಾಗಿಯೂ ಅಲ್ಲ. ಅಗಣಿತ ಸ್ತುತಿ ಪಾತ್ರಳು ಇವಳು, ಸುಮಂಗಳೆ ಇವಳು. ಇಂಥವಳು ನಮ್ಮೊಡೆಯ ಶುಂಭನಿಗೆ ಸಿಕ್ಕುವಳೆ? ಸಿಕ್ಕಿದರೂ ದಕ್ಕುವಳೆ? ಖಂಡಿತವಾಗಿಯೂ ಇಲ್ಲ. ನಾನು ನೋಡುತ್ತಿರುವ ಹಾಗೆ ಇವಳು ಅಸಾಮಾನ್ಯಳು. ಇವಳನ್ನು ಬಯಸಿ ನಮ್ಮ ಶುಂಭ ತಪ್ಪು ಮಾಡಿದ. ಹಾಗಾದರೆ ಇವನ ಈ ತಪ್ಪು ನಿರ್ಧಾರದಿಂದ ನಮ್ಮ ದಾನವ ಕುಲವೇ ನಾಶವಾಗಬಹುದೇ? ಮಕ್ಕಳಾಟಿಕೆಯ ಆಯಿತೈ. ಮಗುವೊಂದು ಸಮುದ್ರ ತೀರದಲ್ಲಿ ಮರಳಿನಿಂದ ಮನೆಯೊಂದನ್ನು ಮಾಡಿ ಮತ್ತೆ ಅದನ್ನು ಕೆಡವುವಂತೆ ಈ ಶುಂಭನ ಕಾರ್ಯ ಮಕ್ಕಳಾಟಿಕೆಯಾಯಿತ. ತಾನೇ ನೆಟ್ಟ ವೃಕ್ಷವೊಂದನ್ನು ತನ್ನ ಕೈಯಿಂದಲೇ ಕೀಳುವಂಥ ಪರಿಸ್ಥಿತಿ ಒದಗಿತೆ ಶುಂಭನಿಗೆ. ಹಾಗಾದರೆ ಏನು ಮಾಡಬೇಕು? ಇಂದ ತಪ್ಪಾಯಿತಂತಾದರೆ ಏನು ಮಾಡಬೇಕು ನಾನು ಎಂದು ಆಲೋಚಿಸ್ತಾ ಇದ್ದೇನೆ. ಆಕೆಯ ಬಳಿ ಹೋಗಿ ಮಾತನಾಡದೆ ನನಗೆ ಬೇರೆ ವಿಧಿಯಿಲ್ಲ. ಯಾಕೆಂದರೆ ನಮ್ಮೊಡೆಯನ ಉತ್ಪನ್ನವನ್ನು ತಿಂದಿದ್ದೇನೆ. ಶುಂಭನಾಜ್ಞೆ ನನಗೆ ಮಾನ್ಯ. ಆದ್ದರಿಂದ ಆಕೆಯನ್ನು ಮಾತನಾಡಿಸಿ ಕೇಳುತ್ತೇನೆ. ಜನನಿ ಕೇಳ್ಬಿನ್ನಗವನು ಕರುಣದೊಳಿಂದು ಜನನಿ ಕೇಳ್ಬಿನ್ನಗವನು ಕರುಣದೊಳಿಂದು ವನದಲ್ಲಿ ಕುಳಿತಿಗುದೇ ವನದಲ್ಲಿ ಕುಳಿತಿಗುದೇ ಸನುಮತವಲ್ಲಿದು ನಿನಗೆ ಪೇಳುವೆನು ಸನುಮತವಲ್ಲಿದು ನಿನಗೆ ಪೇಳುವೆನು ಓ ಪಾವನ ಚರಿತೆಯೇ, ಅಮ್ಮ ತಾಯಿ ನಿನ್ನ ಪಾದಾರವಂದಗಳಿಗೆ ವಂದಿಸಿದ್ದೇನೆ. ತಾಯಿ, ಶೋಣಿತಾಪುರದ ನಿವಾಸಿ, ಶೋಣಿತಾಪುರದ ದೊರೆ, ಶುಂಭಾಕ್ಯನ ಅಮಾರ್ತ್ಯರಲ್ಲಿ ಒಬ್ಬನಾಗಿರುವ ನಾನು ಸುಗ್ರೀವ ನಾಮಕನು. ತಾಯಿ, ನಿನ್ನಲ್ಲೇ ಕೇಳಬೇಕೆಂದಿದ್ದೇನೆ. ತುಂಬು ಯೌವನೆಯಾದ ನೀನು, ರೂಪವತಿಯೂ ಆದ ನೀನು ಈ ಕಾನನದಲ್ಲಿ ಒಬ್ಬಂಟಿಯಾಗಿ ಕುಳಿತಿದ್ದೀಯ.
ಇದು ನಿನಗೆ ಸನುಮತವೇ ತಾಯಿ? ಖಂಡಿತವಾಗಿಯೂ ಅಲ್ಲ. ನೀನು ಇಲ್ಲಿರಬೇಕಾದವಳಲ್ಲ ತಾಯಿ. ಆದರೆ ಕೇಳುತ್ತಿದ್ದೇನೆ, ಕರುಣಾಸಾಗರಿಯಾದ ನೀನು ಕರುಣಾಭಾವದಿಂದಲೇ ನನ್ನಯ ನುಡಿಗಳನ್ನು ಕೇಳಬೇಕು ತಾಯಿ. ನಮ್ಮೊಡೆಯ ಶುಂಬ ನಿನ್ನನ್ನು ಕರೆತರಲೆಂದು ನನ್ನನ್ನು ಕಳಿಸಿಕೊಟ್ಟಿದ್ದಾನೆ. ಆತನ ವಾಮಭಾಗವನ್ನು ಅಲಂಕರಿಸುವುದಕ್ಕಾಗಿ ನಿನ್ನನ್ನು ಕರೆತರಲು ಹೇಳಿದ್ದಾನೆ ತಾಯಿ. ಆದ್ದರಿಂದ ನಮ್ಮ ಶೋಣಿತದ ಭಾಗ್ಯಲಕ್ಷ್ಮಿಯಾಗಿ, ನಮ್ಮೊಡೆಯನ ಧರ್ಮ ಪತ್ನಿಯಾಗಿ, ನಮ್ಮೆಲ್ಲರ ಅಮ್ಮನಾಗಿ ಶೋಣಿತಾಪುರಕ್ಕೆ ಬರಬೇಕು ತಾಯೇ, ಬರಬೇಕು. ಎನ್ನುವ ನುಡಿ ಲಾಲಿಸುವ ದೇವಿಯೋ, ಎನ್ನುವ ನುಡಿ ಲಾಲಿಸುವ ದೇವಿಯೋ, ಧನುಜ ಬೀದಿದ ಬಲೆಗೆ ನಿಲುಗಿದ ಹನನಗೊಳಿಸುವ ಕಾರ್ಯವದು ನೆರೆ ಸುಲಭವಾಯ್ತೆನು ತಾ. ಮನದಿ ನಿಶ್ಚಯಿಸುತ್ತ ಕಿರುನಗೆಯನು ತಳೆಯೇ, ಮನದಿ ನಿಶ್ಚಯಿಸುತ್ತ ಕಿರುನಗೆಯನು ತಳೆಯೇ, ದಾನವನು ಉರುಳ ಜನಪದಿ. ನಾನು ಯೋಚಿಸಿದಂತೆ ಸಾಗುತ್ತಿರುವಂತಾಯ್, ಆ ನಿಟ್ಟಿನಲ್ಲಿ ನಗುವೊಂದು ಬಂದು ನಕ್ಕ ಸಂದರ್ಭದಲ್ಲಿ ಶುಂಭನ ಕಡೆಯಿಂದ ಬಂದಂತ ಸುಗ್ರೀವ ನೆರಕ್ಕೆ ಉರುಳಿದ್ದಾನೆ. ಹೀಗೆ ಇವನು ಉಳಿದರೆ ಶರಣನ ಈತ ನಳಿದರೆ ತಾನು ಪೇಳುವ, ಈತ ನಳಿದರೆ ತಾನು ಪೇಳಿದ ಮಾ ಶುಂಭಾದುರಗೆ ಅರುಗುವ ದೂತ ನಿಲ್ಲನ್ ಎಬ್ಬಿಸಲು ಸುವಾದವಿತ್ತು. ಶುಂಭನ ಕಡೆಯಿಂದ ಬಂದಂತಹ ಸುಗ್ರೀವ ಕಾರುಣ್ಯ ಭಾವದಿಂದ ನನ್ನ ಭಕ್ತಿ ಸ್ತುತಿ ಮಾಡುವುದರ ಮೂಲಕವಾಗಿ ಕೇಳಿಕೊಂಡಿದ್ದಾನೆ. ಆತನಾದರೂ ಏನು ಮಾಡಲು ಸಾಧ್ಯ? ಶುಂಭನ ಆಜ್ಞೆಯನ್ನೇ ಅನುಸರಿಸಿ ಬಂದವನು. ಒಂದು ವೇಳೆ ಈತನು ಒಳಿದೆ ಅಂತ ಆದರೆ ಇಲ್ಲಿನ ವರ್ತಮಾನವನ್ನು ಅಲ್ಲಿಗೆ ಹೇಳುವವರು ಯಾರು? ಇಲ್ಲಿನ ಎಲ್ಲ ಘಟನಾವಳಿಗಳನ್ನು ಅಲ್ಲಿಗೆ ತಲುಪಿಸಬೇಕಾಗಿದೆ. ಆ ಕಾರಣಕ್ಕಾಗಿ ಆತನನ್ನು ಮತ್ತೆ ಬದುಕಿಸ್ತೇನಂತೆ. ನಿದ್ದೆ ಬಂದವರಂತೆ ಮೈ ಮುರಿದೆದ್ದು ನೋಡಿದ, ನಿದ್ದೆ ಬಂದವರಂತೆ ಮೈ ಮುರಿದೆದ್ದು ನೋಡಿದ, ಜಗವನ್ನು ದುರ್ತರದ ಬಲು ಮೃತ್ಯು, ಜಗವನ್ನು ಬಲು ದುರ್ತರದ ಮೃತ್ಯು. ಶರಣನ ಮೇಲಿಂತು ಮುನಿಸೇಕೆ ಮಾತೇ, ಶರಣನ ಮೇಲಿಂತು ಮುನಿಸೇಕೆ ಮಾತೇ, ದಾನವಂಶಕ್ಕೆ ದಾತಾರನವನೋ, ದಾನವಂಶಕ್ಕೆ ದಾತಾರನವನೋ, ಶರಣನ ಮೇಲಿಂತು ಮುನಿಸೇಕೆ ಮಾತೇ.
ಕನಸೋ ನನಸೋ ಒಂದೂ ಅರ್ಥವಾಗುತ್ತಿಲ್ಲ. ನಮ್ಮೊಡೆಯ ಶುಂಭನ ವಿಚಾರವಾಗಿ ತಾಯಿಯಲ್ಲಿ ಹೇಳುತ್ತಿದ್ದ ಹಾಗೆ ಮುದ್ದಾದ ತುಟ್ಟಿಯನ್ನು ಬಿರಿದು ಮಲ್ಲಿಗೆಯ ಮೊಗ್ಗುಗಳಂತ ಹಲ್ಲುಗಳನ್ನು ತೆರೆದಿದ್ದೆ. ತಡ, ನಾನು ದೊಪ್ಪೆಂದು ದರಿದ್ರಿಗೆ ಬಿದ್ದೆನಲ್ಲ. ಇಹಲೋಕವನ್ನು ತ್ಯಜಿಸಿ ಪ್ರೇತಲೋಕವನ್ನು ಸೇರಿದೆ. ನನ್ನ ಮಾತಾಪಿತರನ್ನು ಕಂಡೆ. ಅವರಲ್ಲಿ ಮಾತನಾಡುತ್ತಾ ಮಾತನಾಡುತ್ತಾ ಭಾವನಾ ಲೋಕದಲ್ಲಿ ತೇಲುತ್ತಿರುವಾಗ ದೊಪ್ಪೆಂದು ಎಚ್ಚರವಾಯಿತು. ನೋಡುತ್ತಿದ್ದೇನೆ, ಇಳೆಯಲ್ಲಿಯೇ ಜೀವಂತವಾಗಿದ್ದೇನಲ್ಲ. ಓಹೋ, ಇದು ಆಕೆಯ ಮಾಯೇ ಇರಬೇಕು. ಅನುಗ್ರಹಿಸಿದವಳೇ ನನ್ನನ್ನು ನಿಗ್ರಹಿಸಿರಬೇಕು. ಹಾಗಾದರೆ ತಿಳಿದೋ ತಿಳಿಯದೆಯೋ ನನ್ನಿಂದ ತಪ್ಪಂತೂ ಆಗಿದೆ, ಅಪರಾಧವಾಗಿದೆ. ಇದು ನಾನು ಬೇಕೆಂದು ಮಾಡಿದ್ದಲ್ಲ. ಅಪರಾಧವಾಗಿರುವುದರಿಂದ ಆಕೆಯಲ್ಲಿ ಕ್ಷಮ ಕೇಳಬೇಕಾಗಿದೆ. ಅಮ್ಮ, ತಾಯೇ, ಸುಗ್ರೀವ, ನನ್ನಿಂದ ತಪ್ಪಾಗಿದೆ ಎಂದು ನೀನು ಕೋಪಗೊಳ್ಳಬೇಡ ತಾಯೇ. ಈ ಗುಬ್ಬಚ್ಚಿಯ ಮೇಲೆ ಬ್ರಹ್ಮಾಸ್ತ್ರದ ಪ್ರಯೋಗ ಸರಿಯೇ ತಾಯೇ? ಆ ಕಾರಣಕ್ಕಾಗಿ ಮತ್ತೆ ಬದುಕಿಸಿದ್ದೇನೆ ತಾಯೇ. ನಾನು ನನ್ನ ಇಚ್ಛೆಯಂತೆ ಇಲ್ಲಿಗೆ ಬಂದವನಲ್ಲ. ಮತ್ತೆ ನನ್ನೊಡೆಯ ಶುಂಭನ ಆಜ್ಞೆಯಂತೆ ಇಲ್ಲಿಗೆ ಬಂದವನು. ಏನು ಹೇಳಿ ಕಳಿಸಿದ್ದಾನೆ? ನನ್ನ ಶುಂಭನ ಆಜ್ಞೆ, ಆತನ ಉತ್ಪನ್ನವನ್ನು ತಿಂದವನು ನಾನು. ಆದ್ದರಿಂದ ಆತನ ಆಜ್ಞೆಯನ್ನು ಪರಿಪಾಲಿಸಬೇಕಾಗಿರುವುದು ನನ್ನ ಕರ್ತವ್ಯ ತಾಯಿ. ನಗಬೇಡ ತಾಯಿ, ಈ ನಿನ್ನ ನಗುವೆ ನನ್ನನ್ನು ಮೃತ್ಯುಲೋಕದವರೆಗೆ ಕೊಂಡೊಯ್ಯಿತು ತಾಯಿ. ನೀನು ಹೇಳಿರುವುದು, ನಿನಗೆ ನಾನು ಹೇಳಿರುವುದನ್ನು ನೀನು ಕೋಪದಿಂದ ಅರ್ಥ ಮಾಡಿಕೊಂಡೆ. ಆದರೆ ಈ ವಿಷಯದಲ್ಲಿ ನನಗೂ ನನ್ನ ಮನಸ್ಸಿಗೂ ಅನಿಸಿದರೂ ಸಹ ನನಗೆ ಬೇರೆ ವಿಧಿ ಇಲ್ಲದೆ ನಿನ್ನಲ್ಲಿ ಮಾತನಾಡುತ್ತಿದ್ದೇನೆ. ನನ್ನೊಡೆಯನಿಗೆ ಉತ್ತರವನ್ನು ಕೊಡಬೇಕಾಗಿದೆ. ಉತ್ತರವನ್ನು ಬಿತ್ತರಿಸಲು ಉತ್ತರವನ್ನು ಕೊಡುವೆ ತಾಯಿ. ಶುಂಭನೆ ಏಕಚಕ್ರಾಧಿಪತಿ ಎನ್ನುವಂತ ಭ್ರಮೆಯಲ್ಲಿ ಬದುಕುತ್ತಿದ್ದಾನೆ. ಶುಂಭನಾಗಲಿ ನಿಶುಂಭನಾಗಲಿ, ಕಡೆಯ ದಿಕ್ಕಿಯನ ಶಂಭುವೇ ಆಗಲಿ, ಅಂಬುವಿನ ತುದಿಯಲ್ಲಿ ಅಂಬಿಕೆ ವಿವಾಹ ಉಂಟು ಹೇಳಿ ಕಳಿಸಿದ್ದೇನೆ. ಹೇಳುವನಲ್ಲಿ ದೈತ್ಯ ದೂತನಾಗಿ ಬಂದಿರುವ ನಾನು ದೇವನೂತನಾಗಿ ಹೋಗಿ ನಿನ್ನ ಮಾತನ್ನು ಶುಂಭನಿಗೆ ತಿಳಿಸುತ್ತೇನೆ ತಾಯಿ. ಕಳುಹಿದ ಜನ ಸರಿ ಉಂಟು, ಆದರೆ ಪರಿಣಾಮ ನಮ್ಮ ನಿರೀಕ್ಷೆಗೆ ಮುಟ್ಟಲಿಲ್ಲ. ಇಷ್ಟು ಸುಂದರವಾದಂತಹ ಶೈಲಿಯಲ್ಲಿ ಸಂಧಾನ ಮಾಡುವ ಯೋಗ್ಯತೆ ಇದ್ದವ ನಮ್ಮ ಪಕ್ಷದಲ್ಲಿ ಬೇರೆ ಯಾರೂ ಇಲ್ಲ. ಅಷ್ಟು ಚಂದಕ್ಕೆ ಸಂಧಾನ ಮಾಡಿದ್ದಾನೆ. ಹಾಗಂತ ಪರಿಣಾಮ ನಮ್ಮ ನಿರೀಕ್ಷೆಯಲ್ಲಿ ಇಲ್ಲ. ಯಾಕೆ ಅಂತಂದ್ರೆ, ಯಾವಾಕೆಯನ್ನು ಸಂಧಾನದ ಮೂಲಕ ಒಡಂಬಡಿಸಿ ಕರೆತರುವಂತಹ ಸೂಚನೆ ಯಾಚನೆಯನ್ನು ನಾ ಮಾಡಿದ್ದೇನು, ಅದಕ್ಕೆ ಅವಳು ಒಪ್ಪಲಿಲ್ಲ, ಒಪ್ಪುವ ಸ್ಥಿತಿಯಲ್ಲಿಲ್ಲ. ಯಾಕೆ ಅಂದರೆ ತಲೆಗೆಡರಿದಂಥ ಅಹಂಕಾರ ಎನ್ನುವುದು ಸ್ಪಷ್ಟವಾಯಿತು. ಸುಪ್ರತಿಜ್ಞೆಯನ್ನು ತಾನು ಮಾಡಿಕೊಂಡಿದ್ದೇನೆ. ಆ ಮೂಲಕ ಕಾಳಗವೇ ಆಗಬೇಕು, ಅದರಲ್ಲಿ ಕೊಳಗೊಳ್ಳುವಂತಹ ವೀರನೇ ನನ್ನ ಪತಿಯಾಗಬೇಕು. ಇದಲ್ವ ಅವಳ ಬೇಡಿಕೆ. ಹಾಗಾದರೆ ಕಾಳಗವೇ ಆಗಬೇಕು, ಕಾಳಗ ಅಂದರೆ ಏನು ಅಂತ ಕಾಣಿಸಿಕೊಳ್ಳಬೇಕು ಅನ್ನುವಂತಹ ಕಾರಣಕ್ಕೆ ಬೇಕಾಗಿ ಅವಳ ಕುರಿತಾಗಿ ಇದ್ದಂತಹ ಪೂರ್ವಭಾವಿಯಾಗಿ ಹೊಂದಿದ್ದಂತಹ ಒಂದು ಬಗೆಯ ಕಾಮ ಅದು ವಿಮುಖವಾಗಿ ಕ್ರೋಧವೇ ನನ್ನಲ್ಲಿ ಉದ್ಭವಿಸುವುದಕ್ಕೆ ತೊಡಗಿತ್ತು. ಹಾಗಾದರೆ ಹೊಂದಲೇಬೇಕು ಅವಳನ್ನು ಎನ್ನುವಂತಹ ಮನಸ್ಥಿತಿಗೆ ಬದ್ಧನಾಗಿ, ಹೊಂದಲೇಬೇಕು ಹೌದು ಅಂತಾದರೆ ಹೊಂದುವ ರೀತಿಯಲ್ಲೇ ಹೊಂದಬೇಕು ಎನ್ನುವುದಕ್ಕೆ ಬೇಕಾಗಿ ನಮ್ಮ ಸೇನಾಧಿಪತಿಯಾದಂತಹ ಧೂಮ್ರಾಕ್ಷರನ್ನು ಕಳುಹಿಕೊಟ್ಟೆ. ಹೆಣ್ಣಾದರೇನು, ಅವಳ ಸಿರಿಮುಡಿಗೆ ಕೈ ಇಟ್ಟು ದರ ದೊರೆನೇ ಎಳೆದುತ್ತ ಬಲತ್ಕಾರವಾಗಿ ಆದರೂ ಅವಳನ್ನು ವಿವಾಹವಾಗುತ್ತೇನೆ. ಮತ್ತೆ ವಿವಾಹ ಆಗುವುದಕ್ಕೆ ಕ್ರಮವೇ ಹಾಗೆ, ಒಂದೋ ಹೆಣ್ಣು ಒಪ್ಪಿ ವಿವಾಹ ಆಗಬೇಕು, ಆಗದೆ ಇಲ್ಲದಿದ್ರೆ ನಾವು ಅವಳನ್ನು ಒಪ್ಪಿಸಬೇಕು. ಎರಡಕ್ಕೂ ಶುಂಭಬದ್ಧ, ಅದನ್ನೊಂದು ಅವಳಿಗೆ ತಿಳಿಸಬೇಕು ಎನ್ನುವುದಕ್ಕೆ ಬೇಕಾಗಿ ಧೂಮ್ರಾಕ್ಷರನ್ನು ಕಳುಹಿಕೊಟ್ಟೆ.
ಕಣ್ಣಿನಲ್ಲೇ ಹೊಗೆಯನ್ನು ಕಾರುತ್ತಿರುವಂತಹ ಶುಂಭನ ಸೇನಾಧಿಪತಿ, ಬಗೆ ಬಗೆಯ ಯುದ್ಧ ಸ್ಥಿತಿಯನ್ನು ಬಲ್ಲಂತಹ ಪರಮ ಪರಾಕ್ರಮಿ, ಅವನನ್ನು ನಿಂತ ಸ್ಥಿತಿಯಲ್ಲೇ ಕಣ್ಣಿಂದಲೇ ಬೆಂಕಿಯನ್ನು ಉಗುಳುವುದರ ಮೂಲಕ ಕೊಂದು ಕಳೆದಳಂತೆ. ನಮ್ಮಲ್ಲೇನು ಧೂಮ್ರಲೋಚನ ಉಳಿ ಒಬ್ಬನೇ ಇರುವುದು ಇಲ್ಲ, ಧೂಮ್ರಾಕ್ಷರನ್ನು ನಂಬಿ ನಮ್ಮದಾದಂತಹ ಪರಂಪರೆಯ ಸಾವಿರ ಸಾವಿರ ಧೂಮ್ರಾಕ್ಷರನ್ನು ಸೃಷ್ಟಿಸುವಂತಹ ಸಾಮರ್ಥ್ಯ ನಮ್ಮಲ್ಲುಂಟು. ಹಾಗಂತ ಒಬ್ಬ ಧೂಮ್ರಲೋಚನನ್ನು ಕಳಕೊಂಡೆ ಎನ್ನುವಂತಹ ವಿಷಾದಕ್ಕೆ ಬೇಕಾಗಿ, ಆ ಹೆಣ್ಣಿನಿಂದ ವಿಮುಖವಾಗುವಂತಹ ಸ್ಥಿತಿ ನಿರ್ಮಾಣವಾಗಬಾರದು ಎನ್ನುವುದಕ್ಕೆ ಬೇಕಾಗಿ, ಅವಳ ವರ್ತಮಾನವನ್ನು ನಮಗೆ ಮುಟ್ಟಿಸಿದಂತಹ ಚಂಡಮಂಡರ ಇದಕ್ಕೆ ಯೋಗ್ಯರು ಎನ್ನುವ ಹಾಗೆ ಅವರನ್ನೇ ಕಳುಹಿಕೊಟ್ಟೆ. ಚಂಡಮುಂಡರು ಉಭಯರು ಆಕೆಯನ್ನು ಎತ್ತಿಕೊಂಡಾದರೂ ತಂದು ನನ್ನ ವಾಮಭಾಗದಲ್ಲಿ ಕುಳ್ಳಿರಿಸ್ತಾರೆ ಎನ್ನುವಂತಹ ನಿರೀಕ್ಷೆ, ತಲೆಗೆ ಕಟ್ಟಿದಂತಹ ಬಾಸಿಂಗವೇ ವ್ಯರ್ಥವಾಗುವಂತಹ ಸ್ಥಿತಿಯಾಗಿ ಹೋಯಿತಲ್ಲ. ಚಂಡಮುಂಡರ ಶಿರವ ತರಿದು ಚಂಡನಾಡಿದಳಂತೆ. ಏನವಳಿಗೆ ಬಾಲಿಶ ಬುದ್ಧಿಯೋ ಅಮಾನವೀಯವೋ ಅರ್ಥ ಆಗುವುದಿಲ್ಲ. ಬಾಲಿಶ ಬುದ್ಧಿ ಹೌದು ಅಂತಾದರೆ, ಆಡುವ ಪ್ರಾಯದವಳು ಹೌದು ಅಂತಾದರೆ ಅವಳು ಚೆಂಡನ್ನೇ ಆಡಲಿ, ಮತ್ತೊಬ್ಬರ ಮಂಡೆಯನ್ನು ಕಡಿದಾದರೂ ಆಡ್ತಾಳೆ ಅಂತಾದರೆ ಅಮಾನುಷವಾದಂತಹ ಸ್ಥಿತಿಗಾಕೆ ತಲುಪಿದ್ದಾಳೆ ಎನ್ನುವುದು ಸ್ಪಷ್ಟ ಆಯಿತಲ್ಲ. ಆಗಲಿ ಆಗಲಿ, ಈ ಕಾರಣಕ್ಕಾದರೂ ಚಂಡಮುಂಡರು ನನಗೆ ಪ್ರಾಣವನ್ನೇ ಒಪ್ಪಿಸಿದರು ಎನ್ನುವಂತಹ ಸಂತೋಷದಿಂದ ಕೈಯಲ್ಲಿ ಖಡ್ಗವನ್ನು ಧರಿಸಿ ನಾನೇ ಕದಂಬವನಕ್ಕೆ ಹೊರಡುವಂತಹ ಸ್ಥಿತಿಗೆ ಉದ್ಯುಕ್ತನಾಗಿದ್ದೇನೆ. ಬೇಕು ಬೇಕಾದಂತಹ ಬೆಂಬಲವನ್ನು ಹಿಂದೆ ಇರಿಸಿಕೊಂಡು ಅವಳ ಸಿರಿಮುಡಿಗೆ ಕೈ ಇಟ್ಟು ದರ ದರನೆ ಎಳೆ ತಂದು ತುಂಬಿದ ಆಸ್ಥಾನದಲ್ಲಿ ವಿವಾಹವಾಗುವುದಕ್ಕೆ ಸರ್ವ ಸಿದ್ಧತೆಗಳನ್ನು ಆಯೋಜಿಸುವುದಕ್ಕೆ ಹೇಳಿದ್ದೇನೆ. ಹೊರಡ್ತೇನೆ ಹೊರಡ್ತೇನೆ ಮಾವ. ಮಾವಯ್ಯ ರಕ್ತಬೀಜ ವಂದಿಸಿಕೊಂಡಿದ್ದೇನೆ, ಶುಭವಾಗಲಿ ಮಗನೇ ಎದ್ದೇಳು. ದಿವಿಜ ರಿಪು ಬಳಿರೆ, ಪ್ರಪಂಚ ಆಡಿದ ಮಾತು ಇದು. ಸಂತ್ರಸ್ತರಾದಂತಹ ರಕ್ಕಸ ಕುಲಕ್ಕೆ ಸಂಕಟವನ್ನು ಒದಗಿಸಿದಂತಹ ದೇವತೆಗಳನ್ನು ಸಮೂಲ ನಾಶ ಮಾಡುವುದರ ಮುಖಾಂತರವಾಗಿ ಅವರು ಕುಳಿತ ಸ್ಥಳದಿಂದ ಅವರು ಎದ್ದು ಓಡುವ ಹಾಗೆ ಮಾಡಿ ತನ್ಮೂಲಕವಾಗಿ ಅವರಿಗೆ ರಿಪುವಾಗಿ ದಿವಿಜ ರಿಪುವಾಗಿ ನೀವು ಪ್ರತಿಷ್ಠಾಪಿಸಲ್ಪಟ್ಟವರು ಪ್ರಪಂಚ ಮುಖದಲ್ಲಿ, ಲೋಕವೇ ಹಾಗೆ ಗುರುತಿಸುತ್ತಾ ಉಂಟು. ಆಗಲೇ ಅಲ್ಲವೇ ಸಂತ್ರಸ್ತರಾದ ದಾನವರೆಲ್ಲ ದಿವಿಜ ರಿಪು ಬಳಿರೆ ಎನ್ನುವ ಉದ್ಘೋಷ ಮಾಡಿದ್ದು. ನಿಮ್ಮ ಗರಡಿಯಲ್ಲಿ ಬೆಳೆದವರು ಮಾವ ನಾವೆಲ್ಲ, ನೀವು ನಡೆದ ಹಾದಿಯೇ ನಮಗೆ ಮಾನ್ಯ ಆದದ್ದು. ಸರಿ, ಆ ನೆಲೆಯಿಂದ ಲೋಕಮುಖದಲ್ಲಿ ನಾನು ದಿವಿಜ ರಿಪುವಾಗಿಯೇ ಕಾಣಿಸಿಕೊಂಡದ್ದು. ದಿವಿಜ ರಿಪು ಬಳಿರೆ ಅಂತ ಪ್ರಪಂಚದಲ್ಲಿ ಕರೆಸಿಕೊಂಡ ಈ ದಿವಿಜ ರಿಪುವಿನ ಬಳಿಯಲ್ಲಿ ದಿವಿಜ ರಿಪುವಾದ ನಾ ಬಳಿ ಇರೆ. ನಿಮ್ಮ ಮುಖದಲ್ಲಿ ಮತ್ತೆ ಗ್ರಹಣ ಕಾಂತಿಯನ್ನು ಕಾಣುವಂತಹ ಯೋಗ ಬಂತಲ್ಲ, ಇದು ಬೇಸರ ಆದದ್ದು ಮಾವ. ಯಾಕೆ? ದಿವಿಜ ರಿಪುವಾದ ನಿಮ್ಮ ಮುಖದಲ್ಲಿ ಕಾಂತಿ ಕುಗ್ಗಿದ್ದಕ್ಕಲ್ಲ, ದಿವಿಜ ರಿಪು ಎನಿಸಿಕೊಂಡಂತಹ ನನ್ನಂಥವನು ನಿಮ್ಮ ಪಕ್ಕದಲ್ಲಿ ಇರುವ ಕಾಲಕ್ಕೆ ರವಿಗೆ ಗ್ರಹಣ ಬಂದ ರೀತಿಯಲ್ಲಿ. ಗ್ರಹಣ ಅನ್ನುವುದನ್ನು ಸೂಕ್ಷ್ಮವಾಗಿಯೇ ನಾ ಆಲೋಚಿಸಿ ಹೇಳಿದ್ದೆ. ಯಾಕೆ ಮಾವಯ್ಯ? ಓ, ಅದು ತಾತ್ಕಾಲಿಕ ಮಾತ್ರ ಅಲ್ವಾ. ಕೇವಲ ಗ್ರಹಣ ಕವಿದ ಕಾರಣದಿಂದಾಗಿ ಸೂರ್ಯಪ್ರಭೆ ಏನು ಕುಂದು ಹೋಗುವುದಿಲ್ಲ ಅಲ್ಲ, ಮತ್ತೆ ಸೂರ್ಯನಿಂದ ಅವರು ಶ್ರೇಷ್ಠ ಅಂತಲೂ ಆಗುವುದಿಲ್ಲ, ಆಗುವುದಕ್ಕಿಲ್ಲ. ಆ ನೆಲೆಯಿಂದಲೇ ನಿಮ್ಮ ಮುಖದಲ್ಲಿ ಉಂಟಾದ ಈ ಭಾವ ಕ್ಷಣಿಕವಾದದ್ದೇ. ಎಂತೆಂಥ ಸಮಸ್ಯೆಗಳೆಲ್ಲ ಎದುರು ಬಂದ ಕಾಲಕ್ಕೆ ಎದುರಿಸಿ ನಿಂತು ಎದೆಗೊಟ್ಟವರು ಮಾವ ನೀವು, ಬೆನ್ನಿಗೆ ನಿಂತವರು ನೀವೆಲ್ಲ ಇದ್ದೀರಿ. ಹಾ ಹೌದು, ನಮ್ಮಂಥವರೆಲ್ಲ ಬೆನ್ನಿಗೆ ನಿಂತದ್ದುಂಟು. ನಮ್ಮನ್ನು ಮುಂದೆ ಇಟ್ಟು ನಮ್ಮನ್ನೆಲ್ಲ ದೊಡ್ಡದ್ದು ಮಾಡಿದ್ದು ನೀವು. ಹೌದು ಮಾವ, ನಾವೆಲ್ಲ ಗ್ರಹಿಸಿದ್ದುಂಟು ಕೆಲವೊಮ್ಮೆ. ಶೂನ್ಯವಾದಂತಹ ನಾವೆಲ್ಲ ಪ್ರಪಂಚ ಮುಖದಲ್ಲಿ ಇಷ್ಟು ಬಲಶಾಲಿಯಾಗುವುದಕ್ಕೆ ಕಾರಣ ಏನು? ಏನು? ನಮ್ಮ ಹಿಂದಿರುವ ಪೂರ್ಣಾಂಕ ನೀವಲ್ವ ಮಾವ. ಪೂರ್ಣಾಂಕ ಒಂದು ಶೂನ್ಯದ ಮುಂದೆ ನಿಂತರೆ ಅದರ
ಬೆಲೆ ನೆಲೆ ಅಷ್ಟೇ ಆಗಿರ್ತದೆ. ಆದರೆ ಅದೇ ಪೂರ್ಣಾಂಕ ಶೂನ್ಯದ ಹಿಂದೆ ನಿಂತರೆ ಪೂರ್ಣಾಂಕದ ಬೆಲೆಯೂ ಹೆಚ್ಚುತ್ತದೆ, ಜೊತೆಯಾಗಿ ಇರುವ ಶೂನ್ಯದ ಬೆಲೆಯೂ ಹೆಚ್ಚುತ್ತಾ ಹೋಗುತ್ತದೆ. ಇದನ್ನು ಸಾಧಿಸಿ ತೋರಿಸಿದವರು ನೀವು ಮಾವಯ್ಯ. ನಮ್ಮಂತ ಶೂನ್ಯಕ್ಕೆಲ್ಲ ಬೆಂಗಡೆಯಲ್ಲಿ ನಿಂತು ತನ್ಮೂಲಕವಾಗಿ ನಿಮ್ಮ ಕೀರ್ತಿಯನ್ನು ವಿಸ್ತರಿಸಿ ನಮ್ಮೆಲ್ಲರ ಬಲವು ಲೋಕಮುಖದಲ್ಲಿ ಕಾಣಿಸುವ ಹಾಗೆ ಮಾಡಿದವರು. ಆದರೆ ಈ ಹೊತ್ತಿಗೆ ನಿಮ್ಮ ಮುಖದಲ್ಲಿ ಇಂಥದ್ದೊಂದು ಭಾವ ಬರ್ತದೆ ಅಂತಾದ್ರೆ, ಕೈಯಲ್ಲಿ ಕತ್ತಿ ಜಳಪಿಸ್ತಾ ಇದ್ದೀರಿ, ಹಿಂದೆ ಮೂಲಬಲ ಹೊರಟು ನಿಂತಿದೆ, ಇಂಥ ಕಡೆ ಹೋಗುವುದಕ್ಕೊಂಟು ರಕ್ತ ಬೀಜ ಸಿದ್ಧನಾಗು ಅಂತ ಹೇಳುವ ನೀವು ನನಗೊಂದು ಸುದ್ದಿಯನ್ನು ಹೇಳದೆ ಹೊರಟು ನಿಂತಿರಲ್ಲ, ಏನಾಯ್ತು ಮಾವ, ಯಾಕೆ ಹೊರಟು ನಿಂತಿರಿ? ರಕ್ತ ಬೀಜ ಚಿತ್ತ ಬೀಜ ರಕ್ತ ಬೀಜ ಚಿತ್ತವಿದು ರಕ್ತ ಬೀಜ ನಮ್ಮವರು ಮೃತ್ತಿಗೆಯ ಘಟ ಸಮಾಜ ನಮ್ಮವರು ಮೃತ್ತಿಗೆಯ ಘಟ ಸಮಾಜ ಧಾತ್ರಿಯೊಳು ಬಿತ್ತಂದದಿ ಧಾತ್ರಿಯೊಳು ಬಿತ್ತಂದದಿ ಓರ್ವಳಿಂದರೆ ನೆಂಬೆದುರದೆ ರಕ್ತ ಬೀಜ ಮಾವಯ್ಯ ಒಂದು ಬಗೆಯಿಂದ ನಮ್ಮ ಕೂಟದಲ್ಲೇ ನನಗೆ ಅಪರಿಮಿತವಾದಂತಹ ಪ್ರೀತಿಪಾತ್ರನು ನೀನು. ಯಾಕೆ ನನ್ನ ಕಣ್ಣ ಸನ್ನೆಯನ್ನೇ ನನ್ನ ಮನಸ್ಸಿನ ಮಾತನ್ನೇ ನಾಲಿಗೆಯಿಂದ ಹೊರಹೊಡಲ್ಪಟ್ಟಂತಹ ಆಜ್ಞೆಯೋಪಾದಿಯಲ್ಲಿ ಭಾವಿಸಿ ಅದಕ್ಕೆ ಸೂಕ್ಷ್ಮವಾದಂತಹ ಭಾವನೆಯಿಂದಲೇ ಗುರುತಿಸಿ ಹೇಗೆ ಸಾಧಿತವಾಗಬೇಕೋ ಆ ರೀತಿಯಲ್ಲಿ ಸಾಧಿಸಿ ತೋರಿಸಿದಂತಹ ನನ್ನ ಪ್ರೀತಿಯ ಅಳಿಯ ನೀನು. ಬಹುತೇಕ ನಮ್ಮ ಕೂಟದಲ್ಲಿದ್ದವರೆಲ್ಲ ಶುಂಭನ ಕಾಠಿಣ್ಯವನ್ನು ಶುಂಭನ ಆಜ್ಞೆಯನ್ನು ಮಾತ್ರ ಕಂಡು ಪಾಲಿಸಿದರು ಮಾವ. ಆದರೆ ಶುಂಭನ ಹೃದಯವನ್ನರಿತು ನಾ ವ್ಯವಹರಿಸಿದ್ದಕ್ಕೋ ಏನೋ, ಬಹುಶಃ ನಿಮಗೆ ನಾ ಆಪ್ತನಾದದ್ದು. ಅದರಲ್ಲಿ ಇನ್ನೊಂದು ರೀತಿಯಲ್ಲಿ ಆಡಿದರೆ ಶುಂಭನೊಳಗೂ ಒಂದು ಹೃದಯದಲ್ಲಿ ಮಾಧುರ್ಯ ಉಂಟು ಅಂತ ಹೇಳಿ ಗುರುತಿಸಿ ಅದರ ಆವರಣವನ್ನು ಸರಿಸಿ ಹೊರತೆಗೆದವದರಲ್ಲಿ ನೀನೇ ಪ್ರಮುಖನು. ಯಾಕೆ ಅಂತಂದರೆ ನಮ್ಮ ಬದುಕನ್ನು ಆರಂಭಿಸುವ ಕಾಲಕ್ಕೆ ನಾವು ಅನುಭವಿಸುತ್ತಿದ್ದಂತಹ ಸ್ಥಿತಿ, ನಮಗೆ ಮತ್ತೊಬ್ಬರ ಮೇಲೆ ಆಕ್ರಮಣ ಮಾಡದೆ ನಮ್ಮ ಬದುಕು ಪೂರ್ಣವಾಗುವುದಕ್ಕಿಲ್ಲ ಎನ್ನುವ ಸ್ಥಿತಿಯಲ್ಲೇ ನಾವಿದ್ದವರು. ಹೌದು, ಒಂದು ಹಂತಕ್ಕೆ ತಲುಪಿದ ಮೇಲೆ ಅಥವಾ ನಿಮ್ಮವರೆಲ್ಲ ಬೆಳವಣಿಗೆ ಆದ ಮೇಲೆ ಎಲ್ಲವರ ಮೇಲೆ ನಾನು ಏಕಾಂಗಿಯಾಗಿ ಆಕ್ರಮಣ ಮಾಡಬೇಕಾದಂತಹ ಸ್ಥಿತಿ ಇಲ್ಲ. ನೀನು ಆಡಿದ ಹಾಗೆ ನಾ ಶೂನ್ಯನೋ ಪೂರ್ಣಾಂಕವೋ ನನ್ನೊಂದಿಗೆ ನೀವೆಲ್ಲ ಸೇರಿದ ಮೇಲೆ ನೀವು ನಾವು ಇಬ್ಬರ ಬದುಕು ಪೂರ್ಣಾಂಕವಾಗುವುದಕ್ಕೆ ಸಹಕಾರಿಯಾಯಿತು. ಇದು ನಾವು ತಿಳಿದುಕೊಂಡಂತಹ ಬಗೆ. ಹೌದು, ಆದರೆ ವರ್ತಮಾನ ಕಾಲದಲ್ಲಿ ಶೋಣಿತದಲ್ಲಿ ನಡೆಯುತ್ತಿರುವಂತಹ ವಿಪ್ಲವ, ಒಂದು ವಿಶಿಷ್ಟವಾದಂತಹ ಕ್ರಾಂತಿ ನಿಮ್ಮೆಲ್ಲವರ ಗಮನಕ್ಕೂ ಬಂದಿದೆ ಅಂತಲೇ ನಾನು ಭಾವಿಸ್ತೇನೆ. ಸರಿ, ಊರು ತಿರುಗುವುದಕ್ಕೆ ಹೋದಂತಹ ಚಂಡಮುಂಡರು ಸಭೆಗೆ ತಂದು ಅರುಹಿದಂತಹ ಒಂದು ವಾರ್ತೆ ಒಬ್ಬಾಕೆ ತರುಣಿಯ ಕುರಿತಾಗಿ ಮಾತ್ರ ಅಲ್ಲ, ಅವಳನ್ನು ಪಡೆಕೊಳ್ಳಬೇಕು, ಅವಳ ಮೇಲೆ ಸ್ವಾಮಿತ್ವವನ್ನು ಸ್ಥಾಪಿಸಬೇಕು, ಈ ಇಚ್ಛೆಯಲ್ಲಿ ನಾವು ತೊಡಗಿಸಿಕೊಂಡಂತಹ ಸ್ಥಿತಿ. ಇದರ ಕುರಿತಾಗಿ ನಿಮಗೆಲ್ಲರಿಗೂ ಗೊತ್ತಿರುವಂತಹದ್ದೇ, ಸುಗ್ರೀವನನ್ನು ಕಳಿಸಿ ಸಂಧಾನಪೂರ್ವಕವಾಗಿ ಅವಳನ್ನು ಸ್ವೀಕರಿಸಬೇಕು ಅಂತ ನಾ ಯೋಚಿಸಿದರೆ ನಮ್ಮ ಸಂಧಾನವನ್ನೇ ಆಕೆ ಧಿಕ್ಕರಿಸಿದರು. ಅದು ಏನನ್ನು ಸೂಚಿಸ್ತದೆ ಅಂತಂದರೆ ಚತುರ್ದಶ ಭುವನ ದಲ್ಲಣನಾದಂತಹ ಶುಂಭನ ಈ ಸಾರ್ವಭೌಮತ್ವವನ್ನು ಆಕೆ ಧಿಕ್ಕರಿಸ್ತಾಳೆ ಎನ್ನುವುದನ್ನು ತಿಳಿದಾಗ ಕ್ರೋಧನಾಗಿ ಧೂಮ್ರಲೋಚನನ್ನು ಕಳುಹಿಸಿದೆ. ಪರಿಪೂರ್ಣ ಆಗಲಿಲ್ಲ, ತರುವುದಕ್ಕೆ ಹೋದಂತಹ ಚಂಡಮಂಡರು ಹಿಂದಕ್ಕೆ ಬರಲಿಲ್ಲ. ಈಗ ಏನಾಗಿದೆ ಅಂತಂದ್ರೆ ನಮ್ಮವರೇ ನಮ್ಮ ಹಿಂದೆ ಆಡುವುದಕ್ಕೆ ತೊಡಗಿದ್ದಾರೆ. ಮೃತ್ತಿಕೆಯ ಘಟದಂತೆ ನಮ್ಮವರ ಬದುಕು ಒಡೆದು ನಾಶವಾಗುತ್ತಾ ಉಂಟು. ಕೇವಲ ಮೃತ್ತಿಕೆಯ ಘಟ ಅಲ್ಲದಲ್ಲ ನಮ್ಮದ್ದು, ಕೇವಲ ಮಣ್ಣಿನ ಮುದ್ದೆಯಾಗಿದ್ದಂತಹ ನಮ್ಮವರನ್ನು ಒಂದು ಹಂತಕ್ಕೆ ಸುಟ್ಟು ಅತ್ಯಂತ ಗಟ್ಟಿಯಾಗಿಸಿ ಯಾವ ಕಾಲಕ್ಕೆ ನೀರಿನೊಂದಿಗೆ ಸೇರಿ ಕರಗಿ ಹೋಗುತ್ತಿದ್ದಂಥ ಅವರ ಬದುಕನ್ನಾದರೂ ನೀರನ್ನು ಸಂಗ್ರಹಿಸುವಷ್ಟು ಯೋಗ್ಯವಾದಂತಹ ಘಟವಾಗಿ ಪರಿವರ್ತಿಸಿದವರು ನಾವು. ಆದರೆ ಏನು ಮಾಡೋಣ, ಈ ತರುಣಿಯ ಪ್ರಸಂಗ ಒದಗಿದ ಮೇಲೆ ಘಟವೊಂದು ನೆಲಕ್ಕೆ ಬಿದ್ದು ಒಡೆದು ಸಾವಿರ ಚೂರು ಆಗಿ ಹೋಗುವ ಹಾಗೆ ಕ್ಷುಲ್ಲಕವಾದಂತಹ ಕಾರಣದಿಂದಲೂ ಸರ್ವನಾಶವನ್ನು ಹೊಂದುತ್ತಾ ಇದ್ದಾರೆ. ಈ ಪರಿಸ್ಥಿತಿಯನ್ನು ಯೋಚಿಸುವಾಗ ಮನಸ್ಸಿಗೆ ಮೂಡಿದದ್ದು ನೀ ಹೇಳಿದ ಹಾಗೆ ಸ್ವರ್ಪ ಅನುಗ್ರಹಣ ಮೂಡಿದ ಹಾಗೆ ನನಗಾದದ್ದು ಹೌದು. ಅದಕ್ಕಾಗಿ ಆ ತರುಣಿಯನ್ನು ನಾವು ಹೊಂದಲೇಬೇಕು. ನಮ್ಮ ಸಮಾಜ ಎನ್ನುವುದು ಕೇವಲ ನೆಲಕ್ಕೆ ಬಿದ್ದು ಒಡೆಯುವಂತಹ ಘಟವಲ್ಲ, ಕಬ್ಬಿಣದ ದೃಢತೆ ಉಂಟು ಇದರಲ್ಲಿ ಎನ್ನುವುದನ್ನು ಸ್ಥಾಪಿಸಿ ಮತ್ತೊಮ್ಮೆ ನನ್ನದಾದಂತಹ ಸಾರ್ವಭೌಮತೆಗೆ ಸವಾಲೊಡ್ಡಿದಂಥ ಯಾವಾಕೆ ಇರಲಿ ಯಾವಾತನೇ ಇರಲಿ ಅವರಿಗೆ ಸರಿಯಾದಂತಹ ಮದ್ದನ್ನು ಅರಿಯುವುದಕ್ಕೆ ಬೇಕಾಗಿ ಹೊರಟು ನಿಂತವನಿದ್ದೇನೆ.
ಒಂದು ರೂಪದಲ್ಲಿ ನನಗೆ ಅಳಿಯನೇ ಹೌದಾದರೂ ನನ್ನ ಮಗನ ಆಗಿರುವವನು ನೀನು. ನೋಡಂತೆ ಮತ್ತೊಮ್ಮೆ ನಿನ್ನ ಮಾವನ ತೋಳದಂಡೆಯಲ್ಲಿ ನಿಕ್ಷೇಪವಾಗಿರುವಂತಹ ಪರಾಕ್ರಮದ ದವಳತೆ ಅದೇನು ಅಂತ ಕಾಣುವುದಕ್ಕೆ ನಿನಗೊಂದು ಅವಕಾಶ ಲಭ್ಯವಾಗುತ್ತದೆ. ಬರುವುದಾದರೆ ನನ್ನನ್ನು ಅನುಸರಿಸು ಮಾವಯ್ಯ. ಓ, ನಿಮ್ಮ ತೋಳದಂಡೆಯಲ್ಲಿ ನಿಕ್ಷೇಪಗೊಂಡ ಬಲದ ಕುರಿತಾಗಿ ನಮಗೇನು ಸಂಶಯ ಇಲ್ಲ. ಪುತ್ರವತ್ತು ವಾತ್ಸಲ್ಯವನ್ನು ನೀವು ತೋರಿದ್ದೀರಿ, ಆ ವಾತ್ಸಲ್ಯದ ಕುರಿತಾಗಿಯೂ ನಮಗೆ ಯಾವುದೇ ಸಂದೇಹವೂ ಇಲ್ಲ. ಮಾವ, ಕೇವಲ ಮಾವನಾಗಿ ಅಥವಾ ತಂದೆಯ ಸಮಾನರಾದಂತಹ ನಿಮ್ಮಲ್ಲಿ ಆ ಪೂಜ್ಯ ಭಾವನೆ ಎನ್ನುವುದು ಯಾವತ್ತಿದ್ದರೂ ಕೂಡ ಅದನ್ನು ಮೀರಿ ಸಮುದಾಯದ ಬದುಕನ್ನು ಕಂಡಂತಹ ನಮಗೆ ಸಾಮಾಜಿಕವಾಗಿ ರಕ್ಕಸ ಕುಲದ ಅಭ್ಯುತ್ಥಾನವನ್ನು ಬಯಸಿದ ನಾವೆಲ್ಲ ರಕ್ಕಸ ವಂಶಕ್ಕಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಮಾವ ಅಳಿಯ ಎನ್ನುವ ಎಲ್ಲ ಬಂಧವನ್ನು ಮೀರಿ ನಾ ನಿಮ್ಮನ್ನು ನಂಬಿದ್ದು ಹೇಗೆ ಗೊತ್ತು? ಹೇಗೆ? ಧನುಜೇಶರಾಗಿಯೇ. ಧನುಜೇಶ ಕೇಳಲೆನ್ನ ಮಾತಾ, ಮನದಲ್ಲಿ ವ್ಯರ್ಥ ಏತೆ ಇನಿತು ನೀ ಭ್ರಮೆಯಾದೆ ಮನದಲ್ಲಿ ವ್ಯರ್ಥ. ಪ್ರಪಂಚ ಒಪ್ಪಿದೆ ಮಾವ. ಪ್ರಪಂಚದ ಒಡೆಯ ಎಂಬ ನೆಲೆಯಲ್ಲಿಯೂ ಹೌದು, ಪ್ರಪಂಚದ ಲಯಕಾರಕ. ಕೇವಲ ನಾಶ ಮಾಡುವವ ಎಂಬ ನೆಲೆಯಿಂದ ಲಯಕಾರಕ ಆದದಲ್ಲಲ್ಲ ಅವ. ಅಲ್ಲಲ್ಲ, ಅನುಗ್ರಹಕಾರಕನೂ ಹೌದು. ಒಂದರ್ಥದಲ್ಲಿ ಪ್ರಪಂಚ ಲಯ ತಪ್ಪುವ ಸಂದರ್ಭದಲ್ಲಿ ಆ ಪ್ರಪಂಚವನ್ನು ಹಿಂದಿನ ಲಯಕ್ಕೆ ಮರಳಿಸುವ ನೆಲೆಯಿಂದ ಲಯಕಾರಕ. ಅದ್ಭುತವಾದ ಲಯವನ್ನು ಹೊಂದಿದವ. ಹಾಗೆ ನೋಡಿದರೆ ಮಾವ, ಲಯ ತಪ್ಪಿ ಹೋಗಿ ದಿಕ್ಕೆಟ್ಟು ಹೋಗಿ ಒಂದರ್ಥದಲ್ಲಿ ಹೇಳುವವರು ಕೇಳುವವರು ಇಲ್ಲದೆ ನಾಥರಿಲ್ಲದ ಅನಾಥ ಸ್ಥಿತಿಗೆ ತಲುಪಿದ ದಾತಾರರಿಲ್ಲದಂತಹ ಪರಿಸ್ಥಿತಿಯಲ್ಲಿ ಒದಗಿದಂತಹ ಧನುಜ ವಂಶಕ್ಕೆ ಹೌದು ಒಂದು ಈಶತ್ವವನ್ನು ಕರುಣಿಸಿ ತನ್ಮೂಲಕವಾಗಿ ಧನುಜರ ಬದುಕಿಗೆ ಲಯವನ್ನು ಒದಗಿಸಿದ ಧನುಜೇಶರಾಗಿ ನೀವು ಕಾಣಿಸಿಕೊಂಡದ್ದು ಮಾವಯ್ಯ. ಓ, ಧನುಜೇಶರಾದಂತಹ ನೀವು ಈಶರಾಗಿರಬೇಕು, ಜೊತೆಯಲ್ಲಿ ವಿನಾಶವನ್ನುಂಟು ಮಾಡುವ ಶಿವನಾಗಿ, ಪ್ರಪಂಚವನ್ನು ಪ್ರಳಯ ಮಾಡುವುದಕ್ಕೆ ಹೊರಟ ಶಿವನಾಗಿ ಈ ರಕ್ಕಸ ಕುಲಕ್ಕಾಗಬಾರದೆನ್ನುವ ಆಶಯವೂ ಈ ಮಾತಿನಲ್ಲುಂಟು ಮಾವಯ್ಯ. ಕೇಳ್ತೀರಿ ಎನ್ನುವ ನೆಲೆಯಿಂದಲೇ ಕೇಳೆನ್ನ ಮಾತ ಅಂತ ಹೇಳುವುದಕ್ಕೆ ಹೊರಟದ್ದು. ಕೇಳುವ, ಕೇಳಿದ್ದನ್ನು ಅನುಸರಿಸ್ತೀರೋ ಇಲ್ಲವೋ ಎನ್ನುವುದು ಪ್ರಶ್ನೆ ಅಲ್ಲ ಮಾವ, ಅದು ನನ್ನ ವಿವೇಚನೆಗೆ ಬಿಟ್ಟದ್ದು. ಆದರೆ ನಾವು ಹೇಳುವುದನ್ನು ಪೂರ್ಣವಾಗಿ ಕಿವಿಗೊಟ್ಟು ಕೇಳ್ತೀರಿ ಎನ್ನುವ ಭರವಸೆ ನನಗುಂಟು ಮಾವ. ಕೇಳುವಂಥದ್ದನ್ನೇ ನೀನು ಹೇಳ್ತೀಯ ಎನ್ನುವ ವಿಶ್ವಾಸದಿಂದಲೇ ನಾನು ನಿಂತದ್ದು. ಹಾ ಮಾವಯ್ಯ. ಓ, ಭ್ರಮೆ. ಭೂಮಿಯಲ್ಲಿ ಹುಟ್ಟಿ ಬಂದಂತಹ ಸಾಮಾನ್ಯರೆಲ್ಲರೂ ಒಳಗಾಗಬಹುದಾದ ಒಂದು ಅವಸ್ಥೆ. ಸರಿ, ಆ ಅವಸ್ಥೆಯ ಕಾರಣದಿಂದ ಬಹಳಷ್ಟು ಸಾರಿ ವ್ಯವಸ್ಥೆಯೇ ಬದಲಾಗಿ ಹೋದದ್ದುಂಟು. ಆಹಾ, ಮಳೆ ಬರುವ ಕಾಲದಲ್ಲಿ ಆಕಾಶದಲ್ಲೊಂದು ಏಳು ಬಗೆಯ ವರ್ಣಗಳಿಂದ ಕೂಡಿದ ವರ್ಣರಂಜಿತವಾದ ಕಾಮನ ಬಿಲ್ಲು ಕಾಣಿಸಿಕೊಡ್ತದೆ. ಪ್ರಕೃತಿಯನ್ನು ನೋಡಿ ಸವಿಯುವವರಿಗೆ ಅದರ ಅಂದ ನೋಡಿದರೆ ಸಾಕು ಮಾವ.
ಯಾರಾದರೂ ಒಬ್ಬ ಆ ಬಿಲ್ಲನ್ನು ಹಿಡಿದು ನಾನು ಅದಕ್ಕೆ ಬಾಣವನ್ನು ಸೇರಿಸಿ ತನ್ಮೂಲಕವಾಗಿ ಬಾಣ ಪ್ರಯೋಗ ಮಾಡ್ತೇನೆ ಅಂತ ಕಾಮನ ಬಿಲ್ಲನ್ನು ಹಿಡಿಯುವುದಕ್ಕೆ ಹೊರಟರೆ ಸಿಗುವುದಕ್ಕುಂಟು? ಹಾಗಿಲ್ಲ, ಹಾಗಿದ್ರೆ ಅವ ಮೂರ್ಖನಾಗುತ್ತಾನೆ, ಭ್ರಮಾಧೀನ ಅಂತ ಅನಿಸಿಕೊಳ್ತಾನೆ. ಹಾಗೆ ನೀವು ಆಗುವುದಕ್ಕಿಲ್ಲ ಎನ್ನುವ ನೆಲೆಯಿಂದ ನಾ ಆಡುವುದಕ್ಕೆ ಹೊರಟದ್ದು. ಯಾಕೋ ಈ ಹೊಂದಾಣಿಕೆ ಮಾವ? ಓ, ಭ್ರಮೇ ಹಾಗಲ್ವ. ಇದ್ದದ್ದು ಇಲ್ಲದ ಹಾಗೆ ಕಾಣುತ್ತದೆ, ಸರಿ, ಇಲ್ಲದ್ದು ಇರುವ ಹಾಗೆ ಕಾಣುತ್ತದೆ. ಇದ್ದದ್ದು ಇಲ್ಲದ ಹಾಗೆ ಕಂಡ್ರೆ ವಿಶೇಷ ಅಲ್ಲ ಮಾವ. ಇಲ್ಲದ್ದು ಇರುವ ಹಾಗೆ ಕಂಡ್ರೆ ಅದನ್ನು ಹಂಬಲಿಸಬೇಕಾದದ್ದು, ಅದರ ಕುರಿತಾಗಿ ಕಂಬನಿಯನ್ನು ತಾಳಬೇಕಾದದ್ದು, ತನ್ಮೂಲಕವಾಗಿ ನಮ್ಮದ್ದು ಇಲ್ಲವಾಗುವ ರೀತಿಯಾಗುವುದಕ್ಕೆ ಈ ಭ್ರಮೆ ಎನ್ನುವುದು ಕಾರಣವಾಗುತ್ತದೆ. ಅದಕ್ಕೆ ಬಿಸಿಲು ಕುದುರೆ ಅಂತ ಹೆಸರು. ಸರಿ ಮಾವ. ಓ, ಪ್ರಪಂಚದಲ್ಲಿ ಇದುವರೆಗೆ ಶುಂಭ ಏನನ್ನೆಲ್ಲ ಸಾಧಿಸಿದ್ದಾನು, ಏನನ್ನೆಲ್ಲ ಅನುಭವಿಸಿದ್ದಾನು, ಎಲ್ಲಿಯವರೆಗೆ ಏರಿದ್ದಾನು, ಅದರ ಆಳ ಅಗಲ ಎಷ್ಟು, ಎತ್ತರ ಎಷ್ಟು, ಇದನ್ನೆಲ್ಲ ಅರಿತು ಪರಿಪೂರ್ಣವಾಗಿ ನಿಶ್ಚಯಿಸಿಯೇ ನೀವು ಸಾಧಿಸಿದವರು. ಯಾವುದರ ಪೂರ್ವಾಪರವನ್ನು ಯೋಚಿಸದೆ ನೀವು ಹೋದವರಲ್ಲ. ಸ್ವರ್ಗಲೋಕ ಉಂಟು, ದೇವೇಂದ್ರ ಅದಕ್ಕೆ ಅಧಿಕಾರಿ ಇದ್ದಾನೆ ಎಂಬ ನೆಲೆಯಿಂದ ಹೋಗಿ ಅವನಿಂದ ನೀವು ಕಸಿದದಲ್ಲವಲ್ಲ. ಬ್ರಹ್ಮನ ಕುರಿತಾಗಿ ವರವನ್ನು ಗೈದು ತನ್ಮೂಲಕವಾಗಿ ವರವನ್ನು ಪಡೆದು ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡ ಬಳಿಕ ನೀವು ದೇವಲೋಕದ ಮೇಲೆ ಅಭಿಯೋಗವನ್ನು ಮಾಡಿದ್ದು. ಅಂದರೆ ಹಾಗೆ ನೋಡಿದರೆ ದೇವೇಂದ್ರನಿಗಿಂತಲೂ ಬಲ ನಿಮ್ಮಲ್ಲಿ ಇದ್ದಿತ್ತಲ್ವ, ತೋಳ್ಬಲದಲ್ಲಿ? ಹೌದು. ಕೇವಲ ತೋಳ್ಬಲವನ್ನು ಮಾತ್ರ ನಂಬಿ ನೀವು ಹೋದದ್ದಲ್ಲ, ತನ್ಮೂಲಕವಾಗಿ ಬೇಕಾದ ವರಬಲವನ್ನು ಸಿದ್ಧಿಸಿ ಅದರನ್ನು ಜೊತೆಗೂಡಿಸಿ ದೇವತೆಗಳನ್ನು ಅಲ್ಲಿಂದ ಏಳುವ ಹಾಗೆ ಮಾಡಿದ್ರಿ. ಹಾಗಾದರೆ ಸ್ಪಷ್ಟವಾಗಿ ಗೊತ್ತಿರುವಂತಹ ಒಂದು ವ್ಯಕ್ತಿ ಅಥವಾ ಶಕ್ತಿ ಎನಿಸಿದ ಇಂದ್ರನನ್ನು ಗೆಲ್ಲುವುದಕ್ಕೆ ಬೇಕಾಗಿ ಇಂದ್ರಿಯವನ್ನೇ ನಿಗ್ರಹಗೊಳಿಸಿದಂತಹ ತಾವು ಬ್ರಹ್ಮಚರ್ಯವನ್ನು ಆಚರಿಸಿ ತಪವನ್ನು ಗೈದು ಇಂದ್ರ ಪದವಿಯಿಂದ ಇಂದ್ರನನ್ನು ಚ್ಯುತನಾಗುವ ರೀತಿಯಲ್ಲಿ ಒಂದರ್ಥದಲ್ಲಿ ಯಜ್ಞ ಫಲದ ಮುಖಾಂತರವಾಗಿ ಪಡೆದ ಪದವಿಯೇ ಇಂದ್ರನಿಗೆ ದೊರಕದ ಹಾಗೆ ಮಾಡುವುದಕ್ಕೆ ನಿಮ್ಮ ಇಂದ್ರಿಯ ನಿಗ್ರಹದಿಂದ ಮಾಡಿ ತೋರಿಸಿದ ನೀವು ಚಂಡಮುಂಡರು ಹೇಳಿದ ವಾರ್ತೆಯನ್ನು ಕೇಳಿ ಕಂಡು ಬಂದ ಕಾಮಿನಿಯ ಕುರಿತಾಗಿ ಕಾಮದ ಭಾವನೆಯನ್ನು ತಾಳಿ ಅವಳನ್ನು ಪಡೀತೇನೆ ಅಂತ ಹೊರಟಿದ್ದು ಮಾವ, ಅದೆಷ್ಟೋ ವೀರಾದಿ ವೀರರಿಗೆಲ್ಲ ನಿಮ್ಮದಾದಂತ ಶರಪ್ರಯೋಗ ಮಾಡುವುದರ ಮುಖಾಂತರವಾಗಿ, ನಿಮ್ಮ ಸರಳಿನ ಮುಖಾಂತರವಾಗಿ ಸರಳವಾಗಿ ಅವರು ಮಲಗುವ ಹಾಗೆ ಮಾಡಿದಂತಹ ನೀವು ಕಾಣದೇ ನಿಂತಿರುವ ಅಂಗವೇ ಹೊಂದಿರದ ಅನಂಗನಾದಂತಹ ಮನ್ಮಥನ ಬಾಣಕ್ಕೆ ನಿಮಗೂ ಅರಿಯದ ರೀತಿಯಲ್ಲಿ ನಿಮ್ಮನ್ನು ನೀವು ಅರ್ಪಿಸಿಕೊಂಡು ಯಾವ ಇಂದ್ರಿಯ ನಿಗ್ರಹದ ಕಾರಣದಿಂದಾಗಿ ನೀವು ಇಂದ್ರನನ್ನು ಗೆದ್ದಿರೋ ಅದನ್ನು ಮರೆತು ಇಂದ್ರಿಯದ ಕುರಿತಾದ ನಿಮ್ಮದಾದಂತಹ ಹಿಡಿತವನ್ನೇ ಕಳೆದುಕೊಂಡು ವರವನಿತೆಯ ಇನ್ನೊಂದು ಅರ್ಥದಲ್ಲಿ ಪರವನಿತೆಯ ಕುರಿತು ಈ ರೀತಿ ಮೋಹವನ್ನ ಅಂತಿದ್ದು ಸರಿಯೋ ಮಾವ? ಇದು ತಪ್ಪಲ್ವೋ? ರಕ್ತಬೀಜ, ನಮ್ಮ ಪರಂಪರೆಗಳನ್ನು ಚೆನ್ನಾಗಿ ಅರಿತುಕೊಂಡವನೇನು? ಎಲ್ಲಿಂದ ಆರಂಭವಾದದ್ದು ನಮ್ಮ ಜೀವನ ಶೈಲಿ, ಮತ್ತು ಈಗ ನಾವು ತಲುಪಿದ್ದೆಲ್ಲಿಗೆ? ಇಷ್ಟನ್ನೂ ಸಾಧಿಸುವಲ್ಲಿಯವರೆಗೆ ನನ್ನ ಬೆನ್ನ ಬಲವಾಗಿ ಬೆಂಬಲವಾಗಿ, ಅಗತ್ಯ ಬಿದ್ದರೆ ಮುಂದೆ, ಅಲ್ಲದಿದ್ದರೆ ಹಿಂದೆ, ನಿಂತು ಸಾಧಿಸಿದವ ನೀನು. ನಿನ್ನ ಸಮಗ್ರವಾದಂತಹ ಈ ವಿವರಣೆಯಲ್ಲಿ ಇದೆಲ್ಲವನ್ನು ನೀ ಸ್ಪಷ್ಟೀಕರಿಸಿದೆ. ಶೂನ್ಯದಿಂದ ಆರಂಭವಾದದ್ದು ನನ್ನ ಜೀವನ. ಆರಂಭದಲ್ಲಿ ಕೇವಲ ಧನುಕುಮಾರಕ ನಾನು, ಆಮೇಲೆ ಧನುಜೇಶ, ಇವತ್ತಿಗೆ ಚತುರ್ದಶ ಭುವನದಲ್ಲಣ. ಹೌದು, ನೀ ಈಶ್ವರನಿಗೆ ಹೋಲಿಕೆ ಕೊಟ್ಟು ನನ್ನಲ್ಲಿಗೆ ಮಾತಾಡಿದೆ. ಕೇವಲ ನಾಶ ಮಾಡುವುದಕ್ಕಿದ್ದವನಲ್ಲ, ಅದನ್ನು ಊರ್ಜಿತಗೊಳಿಸುವುದಕ್ಕೆ ಇರುವುದು. ಈಶ ಅಂದರೆ ಒಡೆಯ ಎನ್ನುವುದು ಅರ್ಥ ಉಂಟು. ಧನುಕುಮಾರಕನಾಗಿದ್ದವ ಧನುಜೇಶನಾಗಿ ಚತುರ್ದಶ ಭುವನದಲ್ಲಣನಾಗಿ ಈ ಹಂತಕ್ಕೆ ಬಂದು ನಿಂತ ಮೇಲೆ ಮತ್ತೆ ಇನ್ನು ನಾ ಕೆಳ ನೋಡುವುದಕ್ಕಿಲ್ಲ, ಮೇಲೆ ನೋಡುವುದಕ್ಕೆ ಏನು ಅಂತ ತರ್ಕಿಸಿದರೆ ಸರ್ವವನ್ನೂ ಸಾಧಿಸಿ ಆದ ಮೇಲೆ ನನ್ನ ಬದುಕಿಗೆ ಏನು? ಇದು ಚಂಡಮುಂಡರು ನನಗೆ ಆ ನಿರೂಪವನ್ನು ಕೊಟ್ಟ ಮೇಲೆ ಯೋಚನೆಗೆ ತೊಡಗಿದ್ದು. ಬದುಕಿನಲ್ಲಿ ಸರ್ವತ್ರ ಸಾಧನೆ ಆಗಿ ಹೋಗಿದೆ. ಹಾಗಾದರೆ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಶಕ್ತಿಯಾಗಿ ಶುಂಭನ ಬದುಕಿಗೆ ಏನಾಗಬೇಕು? ಇಂದ್ರಿಯ ನಿಗ್ರಹವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಆ ಕಾಲಕ್ಕೆ ಇತ್ತು. ಅದಿಲ್ಲದೆ ಹೋದರೆ ನಾನು ದೇವೇಂದ್ರಾದಿಗಳನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗುತ್ತಿಲ್ಲವಿತ್ತು. ಈಶನಾಗಿದ್ದೇನೆ, ಈಶನಾಗಿದ್ದಂತಹ ನಾನು ಒಂದು ಸತಿಯನ್ನು ಒರೆಸಿ ಸತೀಶ ಆಗುವಂತಹ ಯೋಚನೆಗೆ ಬಂದೆ. ಯಾವಾಗೆ ಸತಿಯಾಗಬೇಕು? ಇಲ್ಲಿ ಯಾರದ್ದೋ ಒಂದು ಹೆಣ್ಣುಂಟು ಎನ್ನುವ ಹಂತಕ್ಕೆ ನಾನು ಮದುವೆ ಆಗಬೇಕಾದಂತಹ ಸ್ಥಿತಿಯಲ್ಲಿ ನಾನು ಇದ್ದವ ಅಲ್ಲ. ಚತುರ್ದಶ ಭುವನದಲ್ಲಣನ ಯೋಗ್ಯತೆಗೆ ಯೋಗ್ಯತರಳಾದಂತಹ ಒಬ್ಬಾಕೆ ಹೆಣ್ಣು ಸತಿ ಲಭ್ಯವಾದರೆ ಅವಳನ್ನು ಹೊಂದಿ ನಾನು ಸತೀಶ ಆದರೆ ತಪ್ಪಲ್ಲ. ಆ ನೆಲೆಯಿಂದ ನಾನು ತೊಡಗುವುದಕ್ಕೆ ತೊಡಗಿದೆ. ನೀನು ಹೇಳ್ತಿ ಇದು ಭ್ರಮೆಯಾಗ್ತದೆ ಮಾವ,
ಹೌದು ಮಗನೇ, ನಿನಗೆ ಕಣ್ಣಿಗೆ ಹಾಗೆಯೇ ಕಾಣಿಸ್ತದೆ. ಆಗಸದಲ್ಲಿ ಕಟ್ಟಿದಂತಹ ಕಾಮನ ಬಿಲ್ಲು ಭ್ರಮೆಯಾಗುತ್ತದೆ, ಮರಳುಗಾಡಿನಲ್ಲಿ ಓಡುವಂತಹ ಕುದುರೆಯು ಬಿಸಿಲು ಕುದುರೆಯೂ ಅದು ಭ್ರಮೆಯಾಗಿಯೇ ಕಾಣುತ್ತದೆ. ಹೆಚ್ಚು ಏಕೆ, ಪ್ರಪಂಚದಲ್ಲಿ ಏನೂ ಇಲ್ಲದ ಒಬ್ಬಂತಹ ಒಬ್ಬ ಭಿಕ್ಷುಕ ಮುರುಕು ಧರ್ಮಶಾಲೆಯಲ್ಲಿ ಕುಳಿತು ಮಲಗುವುದಕ್ಕೆ ಜಾಗ ಇಲ್ಲದೆ ಹಾಸುವುದಕ್ಕೆ ಚಾಪೆ ಇಲ್ಲದೆ ಮಲಗಿದವ, ನಾಳಿನ ದಿವಸ ನಾನು ಸಿಂಹಾಸನಾಧಿಪತಿ ಆಗುತ್ತೇನೆ ಅಂತ ಆಡಿದರೆ ಅದನ್ನು ಭ್ರಮೆ ಅಂತಲೇ ಆಡುವುದಕ್ಕಾಗುತ್ತದೆ. ಯಾಕೆ, ತನಗೆ ದಕ್ಕದ, ತನಗೆ ಸಿಕ್ಕದ, ತನಗೆ ಕನಸಿನಲ್ಲೂ ಕಾಣುವುದಕ್ಕೆ ಯೋಗ್ಯತರವಲ್ಲದ್ದನ್ನು ನಾ ಗಳಿಸ್ತೇನೆ ಅಂತಂದರೆ ಅದು ಭ್ರಮೆಯೇ ಆಗುತ್ತದೆ. ನೀ ಯೋಚನೆ ಮಾಡು ಮಗನೇ, ಕೇವಲ ಧನುದೇವಿ ನಮ್ಮನ್ನು ಹೆತ್ತು ಈ ನೆಲಕ್ಕೆ ಹಾಕಿದಳೆ ವಿನಃ ಪರಂಪರೆಯಿಂದ ಕೊಡಲ್ಪಟ್ಟದ್ದು ನಮಗೇನಾದರೂ ಉಂಟು? ಆ ಹೊತ್ತಿಗೆ ನಾನು 14 ಲೋಕದ ಒಡೆತನವನ್ನು ಸಾಧಿಸಿಯೇ ಸಾಧಿಸ್ತೇನೆ. ನಮ್ಮವರ ಎಲ್ಲವರ ಭವಿತವ್ಯ ಭವ್ಯವಾಗುವುದಕ್ಕೆ ಬೆಳಗುವುದಕ್ಕೆ ನಾ ಕಾರಣೀಕರ್ತನಾಗುತ್ತೇನೆ ಒಂದು ಅನ್ನುವ ಮಾತನ್ನು ಆಡಿದಾಗ ನಮ್ಮವರು ಬಹಳ ಮಂದಿ ಆಡಿದ್ದರು ಅದು ಭ್ರಮೆಯೇ ಅಂತಲೇ. ಹಾಗಂತ ಸಾಧಿಸುವುದಕ್ಕೆ ನಿಂತಹ ಸಾಧಕನೊಬ್ಬ ಸಾಧಿಸಿ ಆಡಿದ ಮೇಲೆ ಅದು ಹೌದು ಅನ್ನಿಸ್ತದೆ. ಓ, ಇದನ್ನು ಸಾಧಿಸಿ ಆಗುತ್ತದೆ, ಇದು ಸಾಧನೆ ಅಂತ ಅನಿಸಿಕೊಳ್ತದೆ, ಇದು ಭ್ರಮೆ ಅಲ್ಲ ಎನ್ನುವ ಹಾಗೆ. ಇಷ್ಟು ಸಾಧಿಸಿದಂತಹ ನನಗೆ ವಿಳಾಸ ಇಲ್ಲದ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲ, ತನಗೆ ನಿಖರವಾದಂತಹ ಒಂದು ನಾಮವೇ ಇಲ್ಲದ ಅಂಕಿತವನ್ನು ಹೊಂದದ ಒಬ್ಬಾಕೆ ತರುಣಿಯನ್ನು ನಾ ಹೊಂದಬೇಕು ಅಂತಂದ್ರೆ ಇದು ಭ್ರಮೆ ಹೇಗಾಗ್ತದೋ ನನಗೆ ಅರ್ಥ ಆಗುವುದಿಲ್ಲ ಮಾವಯ್ಯ. ಓ, ಒಂದು ವಂಶದ ಉನ್ನತಿಗೆ ಬೇಕಾಗಿ ತನ್ನನ್ನು ತಾವನ್ನು ಸಮರ್ಪಿಸಿಕೊಂಡು ತನ್ನ ಬದುಕಿನ ಎಲ್ಲ ಸುಖವನ್ನು ಪಡೆಯಬಹುದಾದ ಸಮಯದಲ್ಲಿ ಪಡೆಯದೆ ಕೇವಲ ಸಮಾಜದ ಸುಖವನ್ನೇ ಬಯಸಿ ಸಮಾಜಕ್ಕಾಗಿ ತನ್ನನ್ನು ತಾ ತೊಡಗಿಸಿಕೊಂಡು ಸಮಾಜಕ್ಕೊಂದು ಭದ್ರತೆಯ ಬದುಕನ್ನು ಕಲ್ಪಿಸಿಕೊಟ್ಟ ಬಳಿಕ ಬದುಕಿಗೆ ಬೇಕಾಗುವ ಒಂದು ಹೆಣ್ಣನ್ನು ನೀವು ಮದುವೆಯಾಗುವ ಕುರಿತಾಗಿ ರಕ್ಕಸ ಸಮೂಹದ ಯಾರ ಆಕ್ಷೇಪವೂ ಇಲ್ಲ. ಮತ್ತೇನು, ಅದನ್ನು ಮೀರಿ ನೀವೊಂದು ಗೃಹಸ್ಥರಾಗಬೇಕು. ಗೃಹಸ್ಥರಾಗಿ ಶುಂಭನ ಪುತ್ರನೊಬ್ಬ ಪ್ರಪಂಚ ಮುಖದಲ್ಲಿ ಕಾಣಿಸಿಕೊಂಡ್ರೆ ಅದಕ್ಕಿಂತ ಖುಷಿಯ ವಿಚಾರ ಎನ್ನುವುದು ರಕ್ಕಸ ವಂಶದಲ್ಲಿ ಮತ್ತೊಂದಿರುವುದಕ್ಕಿಲ್ಲ. ನೀವು ಮದುವೆ ಆಗಬೇಕಾದದ್ದು ಸರಿ ಮಾವ, ಅದು ತರುಣಿಯೇ ಆಗಬೇಕು. ಆದರೆ ನೀವು ಆಗುವುದಕ್ಕೆ ಹೊರಟವಳು ತರುಣಿಯೋ? ಮತ್ತೇನು, ತರುಣಿಯಲ್ಲ ಬಳಾದೆ ಮಾಯೆ ವರರದ